ಬೆಳಗಾವಿ ಅಧಿವೇಶನಕ್ಕೆ ಹಲವಾರು ಪ್ರತಿಭಟನೆಗಳ ಬಿಸಿ ತಟ್ಟಿದ್ದು ಇಂದು ವಕೀಲರು ನಡೆಸಿದ ಪ್ರತಿಭಟನೆ ಸರ್ಕಾರವನ್ನೇ ಅಲುಗಾಡಿಸಿತು. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ವಕೀಲರು ಪೊಲೀಸರನ್ನೇ ತಳ್ಳಿ ಸುವರ್ಣಸೌಧ ಮುತ್ತಿಗೆ ಹಾಕಲು ಯತ್ನಿಸಿದರು. ಈ ಮಧ್ಯೆ ಪೊಲೀಸರು ಹೈರಾಣಾದರು, ಪ್ರಯಾಣಿಕರು ಪರದಾಡಿದರು. ಹಾಗಾದರೆ ವಕೀಲರು ನಡೆಸಿರುವಂಥ ಪ್ರತಿಭಟನೆಯ ಕಾವು ಹೇಗಿತ್ತು ನೋಡಿ. ವಕೀಲರ ಹಿತರಕ್ಷಣಾ ಕಾಯ್ದೆಗಾಗಿ ರೋಷಾವೇಶ, ಪೊಲೀಸರನ್ನೇ ತೆರಳಿ ಸುವರ್ಣಸೌಧ ಮುತ್ತಿಗೆ ಹಾಕಲು ಯತ್ನ. ಪ್ರತಿಭಟನೆಯಲ್ಲಿ ಅನಿವಾರ್ಯವಾಗಿ ಡಿಕೆಶಿ ಸಿದ್ದು ಭಾಗಿ. ವಕೀಲರು ಸಿಡಿದೆದ್ರೆ ಏನಾಗಬಹುದು ಎಂಬುದಕ್ಕೆ ಇಂದು ನಡೆದ ಪ್ರತಿಭಟನೆಯೇ ಸಾಕ್ಷಿ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ವಕೀಲರ ಹಿತರಕ್ಷಣಾ ಕಾಯ್ದೆ ಜಾರಿಗೆ ಬರಬೇಕು ಅಂತ ರಾಜ್ಯ ವಕೀಲರ ಸಂಘ ಪ್ರತಿಭಟನೆ ನಡೆಸಿತು. ಬೆಳಗಾವಿಯ ವಕೀಲರ ಸಂಘದ ಕಚೇರಿಯಿಂದ ಪ್ರಾರಂಭವಾದ ಪ್ರತಿಭಟನೆಯು ಪ್ರಾರಂಭದಿಂದಲೂ ಉಗ್ರ ಸ್ವರೂಪ ತಾಳಿತು. ವಕೀಲರು ಪ್ರೊಟೆಸ್ಟ್ ಮಾಡುತ್ತಲೇ ಅಲರ್ಟ್ ಆದ ಬೆಳಗಾವಿ ಕಾಕಿಪಡೆ ಆರ್ಟಿಒ ಸರ್ಕಲ್ ಬಳಿ ಪ್ರತಿಭಟನೆ ತಡೆಯಲು ಪ್ರಯತ್ನಿಸಿತು. ಆದರೆ ಪೊಲೀಸರನ್ನೇ ತಳ್ಳಿ ಮುಂದೆ ಸಾಗಿದ ವಕೀಲರು ಬೆಳಗಾವಿಯ ಅಶೋಕ ಸರ್ಕಲ್ ಬಳಿ ಜಮಾಯಿಸಿದರು. ಇಲ್ಲಿಯೂ ವಕೀಲರನ್ನು ಬ್ಯಾರಿಕೇಡ್ ಹಾಕಿ ಪೊಲೀಸ್ ಬಸ್ ಅಡ್ಡಗಟ್ಟಿ ತಡೆಯಲು ಪ್ರಯತ್ನಿಸಿ ಪೊಲೀಸರು ಮತ್ತೆ ವಿಫಲವಾದರು. ಅಷ್ಟೊತ್ತಿಗೆ ವಕೀಲರ ರ್ಯಾಲಿ ಗಾಂಧಿ ನಗರದ ಬಳಿ ತಲುಪಿತು. ಆದರೆ ಇಲ್ಲಿಯೂ ಬೆಳಗಾವಿ ಪೊಲೀಸರು ರೋಡ್ ಬ್ಲಾಕ್ ಮಾಡಿ ಎಷ್ಟೇ ತಡೆಯಲು ಪ್ರಯತ್ನಿಸಿದರೂ ವಕೀಲರು ಮಾತ್ರ ನಿಯಂತ್ರಣಕ್ಕೆ ಸಿಗಲೇ ಇಲ್ಲ. ಬೆಳಗಾವಿ ಕಾಕಿ ಸಾಕಷ್ಟು ಬಾರಿ ವಕೀಲರನ್ನು ತಡೆಯಲು ಪ್ರಯತ್ನಿಸಿದರೂ ಅವರು ಮಾತ್ರ ಸರ್ವಿಸ್ ರಸ್ತೆ ಬಿಟ್ಟು ರಾಷ್ಟ್ರೀಯ ಹೆದ್ದಾರಿ ಮೇಲೆ ತಮ್ಮ ಪ್ರತಿಭಟನೆ ಶುರು ಮಾಡಿತು. ಇಲ್ಲಿಂದಲೇ ನೋಡಿ ಪ್ರಾರಂಭವಾಗಿದ್ದು ದೊಡ್ಡ ಹೈಡ್ರಾಮಾ. ಹೆದ್ದಾರಿಯ ಎರಡೂ ಬದಿ ವಾಹನ ತಡೆದು ವಕೀಲರು ಸರ್ಕಾರದ ವಿರುದ್ಧ ಹಾಗೂ ಕಾನೂನು ಸಚಿವ ಮಾಧುಸ್ವಾಮಿ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದರು. ಅಷ್ಟೊತ್ತಿಗೆ ವಕೀಲರ ಪ್ರತಿಭಟನೆಯ ಧ್ವನಿ ಸದನದಲ್ಲಿ ಪ್ರತಿಧ್ವನಿಸಿತು. ಸುವರ್ಣಸೌಧ ಇನ್ನು ಕೇವಲ 1 ಕಿಲೋಮೀಟರ್ ಬಾಕಿ ಇರುವಂತೆ ಫುಲ್ ಅಲರ್ಟ್ ಆಗಿದ್ದ ಕಾಕಿ ಬ್ಯಾರಿಕೇಡ್ ಹಾಕಿ ಹಗ್ಗ ಕಟ್ಟಿ ಅಲರ್ಟ್ ಆಗಿತ್ತು. ಆದರೆ ಸಾವಿರಾರು ಸಂಖ್ಯೆಯಲ್ಲಿದ್ದ ವಕೀಲರು ಪೊಲೀಸರ ಜೊತೆಯೇ ಹಗ್ಗ ಜಗ್ಗಾಟ ಆಡಲು ಮುಂದಾದರು. ಬ್ಯಾರಿಕೇಡ್ ಮುರಿದು ಹೊಲಗಳ ರಸ್ತೆ ಮೂಲಕ ಸುವರ್ಣಸೌಧದ ಮುತ್ತಿಗೆ ಹಾಕಲು ಯತ್ನಿಸಿದರು. ಈ ವೇಳೆ ತಾಸುಗಟ್ಟಲೆ ಟ್ರಾಫಿಕ್ ಜಾಮ್ನಿಂದ ಕಂಗಾಲಾಗಿದ್ದ ಪ್ರಯಾಣಿಕರು ಪೊಲೀಸರು ಹಾಗೂ ವಕೀಲರ ಜೊತೆಗೆ ವಾಗ್ವಾದಕ್ಕೆ ಇಳಿದರು. ಈ ವೇಳೆ ACP ನಾರಾಯಣ ಬರಮನಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದರು. ವಕೀಲರಿಗೆ ಮನೆ ಕೊಡಲ್ಲ, ವಕೀಲರಿಗೆ ಇದು ಸೈಟ್ ಕೊಡಲ್ಲ, ಲೋನ್ ಕೊಡಲ್ಲ, ಮತ್ತೆ ಅವ್ರಿಗೆ ಎಲ್ಲೋದ್ರೂ ಜಾಬ್ ಕೊಡಲ್ಲ, ಮತ್ತೆ ಶೂರಿಟಿನೂ ಇದು ಕೊಟ್ಟು ಕೂಡ ಶೂರಿಟಿ ತಗೊಳಲ್ಲ. ಇಂಥದ್ದು ಇರುವಾಗ ವಕೀಲರು ಎಲ್ಲಿ ಬದುಕ್ತಾರೆ? ಅದಕ್ಕೆ ಅದ್ರ ಜೊತೆಗೆ ಬರೀ ಪೊಲೀಸರು ದೌರ್ಜನ್ಯ ಜಾಸ್ತಿ ವಕೀಲರ ಮೇಲೆ. ಆ ವಕೀಲರ ಮೇಲೆ ಪೊಲೀಸರ ದೌರ್ಜನ್ಯ ಮತ್ತು ಕಕ್ಷಿದಾರ ದೌರ್ಜನ್ಯ ಈ ಥರ ಮಾಡಿಕೊಂಡು ಹೋಗ್ತಾರೆ. ವಕೀಲರು ಎಲ್ಲಿ ಬದುಕೋದು, ಅವ್ರ ಫ್ಯಾಮಿಲಿ ಹೆಂಗೆ ಸಾಕೋದು? ಅದಕ್ಕೆ ಇವತ್ತು ನಾವು ಬೆಂಗಳೂರಿಂದ ನಾವು 5.5 ಲಕ್ಷ ಅಡ್ವೊಕೇಟ್ ಅಶುಶಿಂದ ಮತ್ತು ನಮ್ಮ ವಕೀಲರ ಸಂಘ ಅಶುಶಿಂದ ನಾವೆಲ್ಲ ಬೆಂಗಳೂರು ಮರದೊಂದು 1500 ಜನ ಅಲ್ಲಿಂದ ಬಂದಿದ್ದೀವಿ. ಬಸ್ ಮಾಡಿಕೊಂಡು ನಾವು ಕಾರ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿರ್ತಕ್ಕಂಥ ನಮ್ಮ ಬೆಳಗಾವಿ ವಕೀಲರ ಸಂಘ ಮತ್ತು ಎಲ್ಲ ಇವರು ನಮಗೆ ಭಾಳ ನಮಗೆ ಪ್ರೋತ್ಸಾಹ ಕೊಟ್ಟು ಪಾಪ ಅವರು ನಮಗಿಂತ ಮುಂದೆ ಅವರೆಲ್ಲ ಯುವಕ ವಕೀಲರು ಹಿರಿಯರು ಎಲ್ಲರೂ ಇವತ್ತು ಮುತ್ತಿಗೆ ಹಾಕಕ್ಕೆ ಬಂದಿದ್ದೀವಿ. ಬೇಡಿಕೆ ವಕೀಲರ ರಕ್ಷಣೆ ಕಾಯ್ದೆ ಅದನ್ನ ಜಾರಿಗೊಳಿಸಬೇಕು. ಇದೇ ವೇಳೆ ಬೆಳಗಾವಿ ಮಾರ್ಗದಲ್ಲಿ ಸಂಚರಿಸಲು ಬಂದಿದ್ದ ಕಾಂಗ್ರೆಸ್ ನಾಯಕರಾದ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಕಾರಿಗೆ ಮುತ್ತಿಗೆಗೆ ಹಾಕಿದ ವಕೀಲರು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತೆ ಒತ್ತಾಯಿಸಿದರು. ಡಿಕೆಶಿ ಕೆಲಕಾಲ ವಕೀಲರ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸರ್ಕಾರದ ವಿರುದ್ಧ ಗಿಡಿಕಾರಿದರು. ಸಿದ್ದರಾಮಯ್ಯಗೆ ಮನವಿ ಪತ್ರ ನೀಡಿದ ವಕೀಲರು ಅವರನ್ನು ಅಲ್ಲಿಂದ ಬೀಳ್ಕೊಟ್ಟರು. ಇವತ್ತು ತಾವೆಲ್ಲ ಈ ರಾಷ್ಟ್ರಕ್ಕೆ ಒಂದು ದೊಡ್ಡ ಹೋರಾಟವನ್ನು ಮಾಡಿಕೊಂಡು ಎಲ್ಲಾ ಸಂದರ್ಭದಲ್ಲೂ ಕೂಡ ತಾವೆಲ್ಲ ನ್ಯಾಯಕ್ಕೋಸ್ಕರ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೀರಿ. ಸಮಾಜದ ಪ್ರಮುಖ ಅಂಗಗಳಾದಂತ ತಾವು ತಮ್ಮ ರಕ್ಷಣೆಗೆ ಇವತ್ತು ಹೋರಾಟ ಮಾಡುವಂತ ಒಂದು ಪರಿಸ್ಥಿತಿ ಬಂದಿದೆ. ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ವೈಯಕ್ತಿಕವಾಗಿ ನಿಮ್ಮೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ನಿಮ್ಮ ಹೋರಾಟದ ಜೊತೆಯಲ್ಲಿ ನಾನು ಇದ್ದೇನೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ.
ತಾವು ರಾಜ್ಯದ ವಿವಿಧ ಮೂಲೆಯಿಂದ ಬಂದು ಸಂಘಟನೆ ಸರ್ಕಾರ ಗಮನವನ್ನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ನಿಮ್ಮ ಹಕ್ಕು ನ್ಯಾಯಬದ್ಧವಾಗಿದೆ. ಬೆಳಗಾವಿ ಅಧಿವೇಶನದಲ್ಲೇ ನಿಮ್ಮ ರಕ್ಷಣೆ ಕಾಯ್ದೆವನ್ನ ಕರಡನ್ನ ಮಂಡಿಸಿ ಅಂಗೀಕಾರ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಖಾಸಗಿ ನಿರ್ಣಯ ಕೂಡ ನಾವು ಮಂಡಿಸಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ನೀವು ಬೇಕಾದ್ರೆ ಖಾಸಗಿ ನಿರ್ಣಯನೆಲ್ಲ ರೆಸೊಲ್ಯೂಷನ್ ಮಾಡಿ ಕೊಡಿ. ನಮ್ಮ ಪಕ್ಷದ ವತಿಯಿಂದ ನಿಮಗೆ ನ್ಯಾಯವನ್ನು ಒದಗಿಸಿಕೊಡ್ಲಿಕ್ಕೆ, ನಿಮಗೆ ರಕ್ಷಣೆಯನ್ನು ಕೊಡ್ಲಿಕ್ಕೆ, ನಿಮಗೆ ಏನು ಒಂದು ಭಾಗ ಇದೆ ಆ ಕಾಯ್ದೆ, ಈ ಬೇರೆ ಬೇರೆ ರಕ್ಷಣೆ ಕಾಯ್ದೆ ಏನು ಆಗಿದೆ ಆ ಪ್ರಕಾರ ನಿಮಗೆ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ, ನಿಮ್ಮ ಹೋರಾಟಕ್ಕೆ ಯಶಸ್ಸು ಸಿಗಲಿ, ಜಯ ಸಿಗಲಿ ಅಂತೇಳಿ ತುಂಬುರದಿಂದ ಆಶಿಸ್ತಾ ಇದ್ದೀನಿ. ಆರ್ ಅಶೋಕ್ ವಕೀಲರ ಜೊತೆ ಸಮಾಲೋಚನೆ ನಡೆಸುತ್ತಿದ್ದಂತೆ ಅರ್ಧದಷ್ಟು ವಕೀಲರು ಕಾಕಿ ಸರ್ಪಗಾವಲಿನಿಂದ ತಪ್ಪಿಸಿಕೊಂಡು ಸುವರ್ಣಸೌಧ ತಲುಪೇ ಬಿಟ್ಟು. ಆಗ ಪೊಲೀಸರು ಸುವರ್ಣಸೌಧದ ಗೇಟ್ ಬಂದ್ ಮಾಡಿ ಪ್ರತಿಭಟನಾಕಾರರು ಒಳಗೆ ಪ್ರವೇಶಿಸದಂತೆ ತಡೆದರು. ಇದಕ್ಕೆ ಆಕ್ರೋಶ ಹೊರಹಾಕಿದ ವಕೀಲರು ಸುವರ್ಣಸೌಧದ ಗೇಟ್ ಮೇಲೆ ಹತ್ತಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಎಲ್ಲ ಹೈಡ್ರಾಮಾ ನಡೆಯುತ್ತಿದ್ದರೂ ಮಾಧುಸ್ವಾಮಿ ಮಾತ್ರ ಸ್ಥಳಕ್ಕೆ ಆಗಮಿಸಲೇ ಇಲ್ಲ. ಇದರಿಂದ ಮತ್ತಷ್ಟು ರೊಚ್ಚಿಗೆದ್ದಿರುವ ವಕೀಲರು ಸುವರ್ಣಸೌಧ ಮುತ್ತಿಗೆ ಹಾಕಿ ತೀರ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ. ಎಲ್ಲ ವಕೀಲರ ಹಿತರಕ್ಷಣಾ ಕಾಯ್ದೆ ಜಾರಿ ಆಗಲೇಬೇಕು ಎಂದು ವಾದ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಪೊಲೀಸರು ಹಾಗೂ ಹೆದ್ದಾರಿ ಮೇಲೆ ಪ್ರಯಾಣಿಸುತ್ತಿದ್ದವರು ಪರದಾಡಿದ್ದು ಮಾತ್ರ ಸುಳ್ಳಲ್ಲ. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.